ತಾರೀಕು ನಮ್ಮ ಮನುಕುಲದ ಯಾದವ ಶ್ರೀಕೃಷ್ಣ ಜನ್ಮ ಜಯಂತಿಯನ್ನ ರಾಷ್ಟ್ರೀಯ ಹಬ್ಬಗಳ ಮುಖಾಂತರವಾಗಿ ನಮ್ಮ ತಾಲೂಕಿನ ಎಲ್ಲ ನನ್ನ ಯಾದವ ಕುಲದ ಬಂಧುಸ್ಥರಿಗೆ ಇವತ್ತು ಕರೆ ಮಾಡಿ 26ನೇ ತಾರೀಕು ಬೃಹತ್ ಒಂದು ಮೆರವಣಿಗೆ ಮುಖಾಂತರವಾಗಿ ವಿಶೇಷವಾಗಿ ಶಂಕುಸ್ಥಾಪನೆ ಮಾಡೋ ಮುಖಾಂತರವಾಗಿ ಈ ಆಚರಣೆ ಮಾಡಬೇಕಂತ ಒಂದು ಉದ್ದೇಶಪೂರ್ವಕವಾಗಿ ತಾಲೂಕು ಆಫೀಸಲ್ಲಿ ಮತ್ತು ತಹಸೀಲ್ದಾರ್ ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡಿ ನಾವೆಲ್ಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲ, ನಮ್ಮ ನಮ್ಮ ಕುಲದ ಒಂದು ವೈವಿಧ್ಯವನ್ನ ಮತ್ತ ಅದು ಪ್ರಸಿದ್ಧಿಯನ್ನು ಎತ್ತಿರ್ತಕ್ಕಂಥ ಕೆಲಸವನ್ನ ಮಾಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಒಗ್ಗೂಡಿ 26ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ತುಂಬಾ ಅದ್ದೂರಿ ಮಾಡಬೇಕಂತ ತೀರ್ಮಾನ ಮಾಡಿ ಇಲ್ಲಿ ಹೊರಡ್ತಾ ಇದೀವಿ. ಈ ಒಂದು ಮಾಧ್ಯಮ ಮುಖಾಂತರವಾಗಿ ನಾನು ಕರೆ ಮಾಡಲಿಕ್ಕೆ ಹೆಚ್ಚು ಬಿಡ್ತೀನಿ. ದಯವಿಟ್ಟು ಯಾರು ನಮ್ಮ ಶ್ರೀಕೃಷ್ಣ ಇಷ್ಟ ಬೆಳೀತಕ್ಕಂಥ ಎಲ್ಲಾ ಜನರು, ಒಂದೇ ಜಾತಿ ಸೀಮಿತ ಅಂದ್ರೆ ಎಲ್ಲಾ ಜನ ಬಂದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ನಡೆಯುವಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನ ನಮ್ಮ ಜನಪ್ರಿಯ ಶಾಸಕರು ಕರೆದಿದ್ದು ಅವರ ಅಧ್ಯಕ್ಷತೆಯಲ್ಲಿ ನಡೆಸಿಕೊಳ್ಳಲು ಒಪ್ಪಿರ್ತಾರೆ. ಅದೇ ರೀತಿ ನಮ್ಗೆ ಒಂದು ಹೊಸದಾಗಿ ಸಮುದಾಯ ಭವನ ನಿರ್ಮಿಸಿಕೊಡಲು ಸಹ ಅವರು ಒಪ್ಪಿದ್ದಾರೆ. ಅದರ ಪ್ರಕಾರವಾಗಿ ನಾವು 26ನೇ ತಾರೀಕು ನಡೆಯುವಂತ ಗೋಕುಲಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಕೃಷ್ಣನು ಗೊಲ್ಲರ ಒಂದು ದೈವ ಅಲ್ಲ, ಇಡೀ ಜಗನ್ನಾಯಕ. ಆದ್ರಿಂದ ಎಲ್ಲ ಕುಲ ಬಾಂಧವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕೆಂದು ನಾನು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.